ಮಳೆ ಬರ್ತಿದೆ, ಮಳೆ ಬರುವಾಗ ಬಿಸಿ ಬಿಸಿ ಬೋಟಿ, ಬಿಸಿ ಬಿಸಿ ಚಾ. ಬಿಸಿ ಬಿಸಿ ಪುಂಡಿ ರೆಡಿಯಾಗಿದೆ, ಇನ್ನು ತಿಂದು ನಮಗೆ ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಇವತ್ತು ಕಟೀಲಿಗೆ. ಹಾಗೆ ಅಕ್ಕ ಮಲ್ಲಿಗೆ ತೆಗಿತಾ ಇದ್ದಾಳೆ. ಇವಾಗ ನಾವು ದೇವಸ್ಥಾನದೊಳಗೆ ಬಂದೆವು ನೋಡಿ, ಇಲ್ಲೆಲ್ಲ ಬೊಂಡ ಕೊಟ್ಟಿದ್ದಾರೆ ಅಭಿಷೇಕಕ್ಕೆ. ಹಾಗೆ ಕಟೀಲು ಕ್ಷೇತ್ರ ತುಂಬಾ ಕಾರಣಿಕವಾದದ್ದು, ಅದೇ ರೀತಿ ತುಂಬಾ ಫೇಮಸ್ ಇದೆ. ಜನ ಯಾವತ್ತೂ ಇಲ್ಲಿ ಜನಜಂಗುಳಿ ಇದ್ದೇ ಇರ್ತದೆ. ಹಾಗೆ ಇಲ್ಲೆಲ್ಲ ಸೆಲ್ಫಿ ಆಗ್ತಾ ಉಂಟು. ನನಗೆ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ದೂರಲ್ಲೆಲ್ಲ ಸೆಲ್ಫಿ ತಗೊಳ್ಳಿಕ್ಕೆ ಸರಿಯಾಗೋದಿಲ್ಲ. ನೋಡಿ, ಜನ ಒಳಗಿಂದ ತುಂಬ ಬರ್ತಾ ಇದ್ದಾರೆ, ಆದರೆ ದೇವರನ್ನು ತುಂಬ ಹತ್ತಿರದಿಂದ ಸಹ ನೋಡಲಿಕ್ಕೆ ಆಗ್ತದೆ ಇಲ್ಲಿ. ಆಯಿತಾ, ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಎಲ್ಲ ವೀಡಿಯೋ ತೆಗಿಲಿಕ್ಕೆ ಆಗೋದಿಲ್ಲ, ಸಾಕಾಗಿದೆ, ಜೋರು ಹಸಿವು ಸಹ ಆಗ್ತೊಳ್ಳ ನನಗೆ. ನಾವು ಮಹಾಲಕ್ಷ್ಮಿಯ ಹತ್ರ, ಕಟೀಲಿನ ಆನೆ ಮಹಾಲಕ್ಷ್ಮಿ ಅಂತ ಹೇಳಿ ಇಲ್ಲಿ ಜನ ಆಲ್ರೆಡಿ ಫುಲ್ ಇದ್ದಾರೆ. 10 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ಎಲ್ಲ ಕೊಡ್ತಾರೆ ಸೊಂಡಿಲ್ನಲ್ಲಿ ಅದು, ಆಮೇಲೆ ಆಶೀರ್ವಾದ ಕೊಡ್ತದೆ. ನಮಗೆ ಸ್ವಲ್ಪ ಆನೆ ಹತ್ರ ಹೋಗುದು ಹೇಳಿದರೆ ಭಯ, ಅದಕ್ಕೆ ಹಿಂದೆ ನಿಂತ್ಕೊಂಡಿದ್ದೇವೆ. ಆದರೂ ಇವತ್ತೀಗ ನೋಡಬೇಕು, ಇವತ್ತು ಹೇಗಾದರೂ ಮಾಡಿ ಒಂದು ಆಶೀರ್ವಾದ ತಗೊಳ್ಳಿಕ್ಕೆ ಆಗುತ್ತಾ ನೋಡಬೇಕು. ಗಜರಾಜಂದು ಇವರು ಕರೀತಿದ್ದಾರೆ ನನಗೆ, ನಾನಂತೂ ಹೋಗುವುದಿಲ್ಲ. ಅದೇ ನಾನು ನೀರಿಲ್ಲ ಹೇಳಿದೆ ನೋಡಿ, ಈಗ ನೀರಿಲ್ಲ. ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಸಖತ್ ನೀರಿರ್ತದೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಯಾರೋ ಹೊಸ ಕಾರ್ ತಗೊಂಡಿದ್ದಾರೆ, ನಮ್ಮ ಪೂಜೆಗೆ ಕಾರ್ ಬಂದು ನಿಂತಿದೆ. ಹಾಗೆ ನಮ್ಮದು ಒಳ್ಳೆ ರೀತಿಯಲ್ಲಿ ದೇವರದೊಂದು ದರ್ಶನ ಕೂಡ ಆಯಿತು, ಊಟ ಕೂಡ ಆಯಿತು, ಮಹಾಲಕ್ಷ್ಮಿ ಆನೆಯಿಂದ ಆಶೀರ್ವಾದ ಕೂಡ ಪಡೆದಾಯಿತು. ನನ್ನ ವಿಡಿಯೋ ಇಲ್ಲ ಬಿಡಿ ಆಶೀರ್ವಾದ ತಗೊಳ್ಳೋದು, ನಾನು ಸ್ವಲ್ಪ ಗ್ಯಾಪಿನಲ್ಲಿ ಹೋಗಿ ಬಂದೆ. ಈಗ ಸಿಕ್ಕಾಪಟ್ಟೆ ಸೆಕೆ ಆದ್ದರಿಂದಾಗಿ ಮ್ಯಾಂಗೋ ಲಸ್ಸಿ ಕುಡಿತಾ ಇದ್ದೇವೆ. ಕಟೀಲ್ ಎದುರುಗಡೆನೆ ತುಂಬ ಅಂಗಡಿ ಇದೆ. ನಾನು ಎಷ್ಟು ದೂರ ನಿಂತಿದ್ದೇನೆ, ನನಗೆ ಪಾಪ ಸೊಂಡಿಲ್ಲ ತಾಗಿಸ್ಲಿಕ್ಕೆ ಸಹ ಆಗುದಿಲ್ಲ. ಮೆಲ್ಲ ಹಕ್ಕಿ ಅಲ್ಲಿ ನೀರಿಡ್ತೇನಲ್ಲ, ಹಾಗೆ ಅದು ಬರ್ತದೆ ಡೈಲಿ. ಎಷ್ಟೋ ಎಷ್ಟೋ ಕಲರ್ ಕಲರ್ ಅಲ್ಲ, ಎಷ್ಟೋ ಬೇರೆ ಬೇರೆ ಟೈಪ್ ಇದ್ದು ಹಕ್ಕಿಗಳು ಬಂದು ನೀರು ಕುಡಿದು ಹೋಗ್ತದೆ. ಅಂದರೆ ಮಳೆ ಇನ್ನೂ ಶುರು ಆಗಬೇಕು, ಒಂದು 2-3 ದಿವಸದಲ್ಲಿ ಸ್ಟಾರ್ಟ್ ಆಗ್ತದೆ ಮಳೆಯನ್ನು. ಆಮೇಲೆ ತಂಡಿ ತಂಡಿ ಕೂಲ್ ಕೂಲ್. ಸೊ ಇದಾಗಿತ್ತು ಇವತ್ತಿನ ಲಾಕ್ ಕಟೀಲು ದೇವಸ್ಥಾನ, ತುಂಬ ಒಳ್ಳೆದಿದೆ. ನಾವು ಹೋಗ್ತಾ ಇರ್ತೇವೆ, ಅಂದರೆ ನಮಗೆ ತುಂಬ ದೂರ ಇಲ್ಲಲ್ಲ ಅದೆಲ್ಲ. ನಾವು ಉಡುಪಿಯಲ್ಲಿದ್ದರಿಂದಾಗಿ ನಮಗೆ ಎಲ್ಲ ದೇವಸ್ಥಾನಗಳು ಹತ್ತಿರವೇ, ಯಾಕೆ ಹೇಳಿದರೆ ಸುತ್ತಮುತ್ತವೇ ಇರೋದು ಉಡುಪಿದೆಲ್ಲ ದೇವಸ್ಥಾನಗಳು. ಆಯಿತಾ, ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಸಿಗುವ ನಾಳೆಯ ಲಾಗಲ್ಲಿ ಫ್ರೆಂಡ್ಸ್ ಎಂತ ಗೊತ್ತುಂಟ, ನೋ ವೇ, ನನ್ನ ಸಬ್ಸ್ಕ್ರೈಬರ್ಸ್ 9000 ತನಕ ಆಗಿದ್ದಾರೆ. ಖುಷಿ ಆಗ್ತದೆ ನಿಮ್ಮ ಸಪೋರ್ಟಿಗೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ, ಹೀಗೆ ನಾನು ಲಾಗ್ ಮಾಡ್ತಾ ಇರ್ತೇನೆ ಬರೀ ಇಂಥದ್ದೇ. ಸಿಗುವ ನಾಳೆ ಲಾಗಲ್ಲಿ, ಅಲ್ಲಿ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.